ಕೊಟ್ಟಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಹೋಗಿರುವ ದರ್ಶನ್ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೈಲಿನಲ್ಲಿ ಏಕಾಂಗಿ ಆಗಿದ್ದಾರೆ ದರ್ಶನ್, ಏಕಾಂತ ಕಳೆಯೋಕೆ ಪುಸ್ತಕದ ಮೊರೆ ಹೋಗಿದ್ದಾರೆ. ಲಲಿತಾ ಸಹಸ್ರನಾಮ ಓದ್ತಾ ಇದ್ದಾರೆ ದರ್ಶನ್ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿನ್ನೆ 20 ಪುಸ್ತಕಗಳನ್ನು ಬ್ಯಾಗ್ನಲ್ಲಿ ತುಂಬಿಸ್ಕೊಂಡು ತಂದಿದ್ರು. ಬುಕ್ಸ್ ಓದುತ್ತಾ ಕಾಲ ಕಳೀತಾ ಇದ್ದಾರೆ ಕಾಟೇರ. ಸಮಯ ಕಳೆಯೋಕೆ ದರ್ಶನ್ ಪುಸ್ತಕದ ಮೊರೆ ಹೋಗಿದ್ದಾರೆ, ಪುಸ್ತಕವನ್ನು ಓದ್ತಾ ಇದ್ದಾರೆ, ಲಲಿತ ಸಹಸ್ರನಾಮವನ್ನು ಓದ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಳ್ಳಾರಿ ಜೈಲಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ಫುಲ್ ಸೈಲೆಂಟ್ ಆಗಿರುವಂಥದ್ದು. ಜೈಲಿನ ಸೆಲ್ನಲ್ಲಿ ಏಕಾಂಗಿಯಾಗಿದ್ದಾರೆ ದರ್ಶನ್, ಏಕಾಂತ ಕಳೆಯೋಕೆ ಪುಸ್ತಕದ ಮೊರೆ ಹೋಗಿದ್ದಾರೆ, ಪುಸ್ತಕವನ್ನು ಓದ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ನಿನ್ನೆ 20 ಬುಕ್ಸ್ಗಳನ್ನು ಬ್ಯಾಗ್ನಲ್ಲಿ ತಂದಿದ್ರು. ಬುಕ್ಸ್ ಓದುತ್ತಾ ಕಾಲ ಕಳೀತಾ ಇದ್ದಾರೆ. ಸಮಯ ಕಳೆಯೋಕೆ ದರ್ಶನ್ ಪುಸ್ತಕದ ಮೊರೆ ಹೋಗಿದ್ದಾರೆ, ಪುಸ್ತಕವನ್ನು ಓದ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲಾಸಿ ಜೀವನ, ಐಷಾರಾಮಿ ಜೀವನ, ರಾಜಾತಿಥ್ಯವನ್ನು ಪಡೆದುಕೊಂಡಿದ್ದಕ್ಕೆ ಅವರನ್ನ ಕೋರ್ಟ್ ಆದೇಶದಂತೆ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ರವಾನೆ ಮಾಡಲಾಗಿದೆ. ಸದ್ಯ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರುವ ದರ್ಶನ್ ಫುಲ್ ಸೈಲೆಂಟ್ ಆಗಿದ್ದಾರೆ, ಏಕಾಂಗಿಯಾಗಿದ್ದಾರೆ, ಏಕಾಂತದಲ್ಲಿದ್ದಾರೆ, ಪುಸ್ತಕವನ್ನು ಓದ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಹಾಗಾದರೆ ದರ್ಶನ್ ಯಾವ ಪುಸ್ತಕವನ್ನು ಓದ್ತಾ ಇದ್ದಾರೆ ನೋಡ್ತಾ ಹೋಗೋದಾದರೆ, ಲಲಿತಾ ಸಹಸ್ರನಾಮವನ್ನು ದರ್ಶನ್ ಓದ್ತಾ ಇದ್ದಾರೆ ಎನ್ನುವಂಥದ್ದಾಗಿ ಜೈಲು ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಸದ್ಯ ಪುಸ್ತಕವನ್ನು ಓದ್ತಾ ಇದ್ದಾರೆ, ಸಮಯ ಕಳೆಯೋಕೆ ಪುಸ್ತಕದ ಮೊರೆ ಹೋಗಿದ್ದಾರೆ ದರ್ಶನ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲಾಸಿ ಜೀವನ, ಹಾಗೆಯೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಚೇರ್ ಮೇಲೆ ಕೂತು ಪಕ್ಕದಲ್ಲಿ ರೌಡಿ ಶೀಟರ್ಗಳು, ಒಂದು ಕೈಯಲ್ಲಿ ಸಿಗರೇಟು, ಇನ್ನೊಂದು ಕೈಯಲ್ಲಿ ಟೀ ಕಪ್ಪು, ಈ ಒಂದು ಫೋಟೋ, ಹಾಗೆಯೇ ಒಂದು ವಿಡಿಯೋ ಕಾಲ್. ವಿಡಿಯೋ ಕಾಲ್ ನಾ ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿತ್ತು. ಜೈಲಿನಲ್ಲಿ ಈ ರೀತಿಯಾಗಿ ವಿಲಾಸಿ ಜೀವನ ನಡೆಸಬಹುದಾ, ಸಿಗರೇಟ್ ಸೇದಬಹುದಾ, ಅಥವಾ ಈ ರೀತಿಯಾಗಿ ಇರಬಹುದಾ ಬಿಂದಾಸಾಗಿ? ಓರ್ವ ನಟರಾಗಿದ್ದ ದರ್ಶನ್ ಅನೇಕ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ಆದರೆ ಇದೇ ನಟ ದರ್ಶನ್ರನ್ನು ಅನುಸರಿಸುವಂಥ ಫ್ಯಾನ್ಸ್ಗಳಿದ್ದಾರೆ. ಈ ರೀತಿಯಾಗಿ ರೌಡಿ ಶೀಟರ್ಗಳ ಜೊತೆಯಲ್ಲಿ ಸೇರಿಕೊಂಡು ದರ್ಶನ್ ಏನು ಸಂದೇಶ ಕೊಡೋಕೆ ಹೊರಟಿದ್ದಾರೆ ಎನ್ನುವುದಾಗಿ ಒಂದಷ್ಟು ದೊಡ್ಡ ಮಟ್ಟದ ಚರ್ಚೆಗಳು ಆಗಿತ್ತು. ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಇದ್ದಾರೆ, ಒಂದು ಕಡೆಯಲ್ಲಿ ಪುಸ್ತಕವನ್ನು ಓದ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏಕಾಂತಕ್ಕೆ ಜಾರಿದ್ದಾರೆ, ಒಬ್ಬರೇ ಏಕಾಂಗಿಯಾಗಿದ್ದಾರೆ. ಎಸ್ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಪ್ರತಿನಿಧಿ ವೀರೇಶ್ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಬಳ್ಳಾರಿ ಜೈಲಿಗೆ ನಿನ್ನೆ ದರ್ಶನ್ನ ಶಿಫ್ಟ್ ಮಾಡಲಾಗಿತ್ತು, ಸದ್ಯ ದರ್ಶನ್ ಜೈಲಲ್ಲಿ ಏನು ಮಾಡ್ತಾ ಇದ್ದಾರೆ? ಬಂಡಾರು, ಖಂಡಿತವಾಗಿ ನಿನ್ನೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗಿತ್ತು. ಏನು ನಿನ್ನೆ ರಾತ್ರಿಯಿಂದ ಕೂಡ ಏಕಾಂತದಲ್ಲಿ ಇರ್ತಕ್ಕಂತ ದರ್ಶನ್ ಕೂಡ ಕೆಲ ಆಕರ್ಷಕ ಪುಸ್ತಕಗಳ ಮೊರೆ ಹೋಗಿರ್ತಕ್ಕಂಥದ್ದು ಸದ್ಯ ಮಾಹಿತಿ ಅಂದ್ರೆ ವರದಿ ಹೊರಬಿದ್ದಿರ್ತಕ್ಕಂಥದ್ದು. ಏನು ನಿನ್ನೆ ಪರಪ್ಪನ ಅಗ್ರಹಾರದಿಂದ ಬರುವ ವೇಳೆ ಸುಮಾರು 20 ಹೆಚ್ಚು ಒಂದು ಆಧ್ಯಾತ್ಮಕ ಪುಸ್ತಕಗಳನ್ನ ತಮ್ಮ ಬ್ಯಾಗ್ನಲ್ಲಿ ತುಂಬಿಕೊಂಡು ಬಂದಿದ್ದಾರಂತ. ಏನು ಪರಪ್ಪನ ಅಗ್ರಹಾರದಿಂದ ಬಂದಿರತಕ್ಕಂತ ಕೆಲ ಪೊಲೀಸ್ ಅಧಿಕಾರಿಗಳೇ ಮಾಹಿತಿ ನೀಡಿರ್ತಕ್ಕಂಥದ್ದು, ಅದರಲ್ಲಿ ಪ್ರಮುಖವಾಗಿ ಸಹಸ್ರನಾಮ ಆಗಿರ್ಬೋದು, ಆಧ್ಯಾತ್ಮಿಕ ಸಂಬಂಧಪಟ್ಟ ಪುಸ್ತಕಗಳನ್ನ ದರ್ಶನ್ ಅವರು ಓದುತ್ತಿದ್ದಾರೆ ಅಂತ ಒಂದು ವರದಿ ಕೂಡ ಆಗಿರ್ತಕ್ಕಂಥದ್ದು. ಇದರ ಜೊತೆಗೆ ಏನು ದರ್ಶನ್ ಅವರ ತಲೆಯಲ್ಲಿ ಕೇವಲ ಒಬ್ಬರೇ ಇರುವುದರಿಂದ ಅವರಿಗೆ ಬೇರೆ ಕೈದಿಗಳನ್ನ ಮಾತನಾಡಿಸಲು ಅಥವಾ ಇತರೆ ಕೈದಿಗಳ ಜೊತೆ ಒಂದು ಕಮ್ಯುನಿಕೇಶನ್ ಮಾಡಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಪುಸ್ತಕಗಳ ಮೊರೆ ಹೋಗಿರ್ತಕ್ಕಂಥದ್ದು ಪ್ರಮುಖವಾಗಿ ಇಂದು ಕಾಣಬಹುದು. ವೀರೇಶ, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಜೈಲಿನಲ್ಲಿ ದರ್ಶನ್ ಇರುವಂತದ್ದು ಪುಸ್ತಕವನ್ನ ಓದ್ತಾ ಇದ್ದಾರೆ ಎನ್ನುವಂಥದ್ದಾಗಿ,
ಹಾಗೆಯೇ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ನೋಡ್ತಾ ಹೋಗೋದಾದರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಹಾಗೆಯೇ ಬಳ್ಳಾರಿಯ ಸೆಂಟ್ರಲ್ ಜೈಲು ಇವೆರಡಕ್ಕೂ ಕಂಪೇರ್ ಮಾಡಬಹುದಾ, ವ್ಯವಸ್ಥೆಗಳು ಹೆಂಗಿವೆ ಅಂತೇಳಿ? ಖಂಡಿತ, ಏನೋ ಪರಪ್ಪನ ಅಗ್ರಹಾರದಲ್ಲಿ ಸಿಕ್ತಕ್ಕಂತ ರಾಜ್ಯ ಸಿಕ್ಕ ಬಳ್ಳಾರಿ ಜೈಲಲ್ಲಿ ನಿರೀಕ್ಷೆ ಮಾಡೋದು ತುಂಬಾ ಕಷ್ಟನೇ ಅಂತಾನೆ ಹೇಳ್ಬೋದು. ಒಂದಾರ್ ಏನಂತಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ದುಡ್ಡು ಕೊಟ್ಟರೆ ಏನ್ ಬೇಕಾದ್ರೆಲ್ಲ ಸಿಗುತ್ತೆ ಅನ್ನತಕ್ಕ ದರ್ಶನ್ ಅವರ ಸಿಕ್ಕಿರ್ತಕ್ಕಂತ ಒಂದು ಫೋಟೋ ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಏನೋ ಬಳ್ಳಾರಿ ಜಿಲ್ಲೆ ಅಂತಂದ್ರೆ ಒಂದು ಪನಿಷ್ಮೆಂಟ್ ಗೆ ಮತ್ತು ಕಠಿಣ ಶಿಕ್ಷೆಗೆ ಜೊತೆಗೆ ಇಲ್ಲಿರ್ತಕ್ಕಂತ ಏನೋ ಸರ್ಕಾರಿ ಜೈಲ ನಿಯಮಗಳು ಇಲ್ಲಿ ಅಲ್ಲೇ ಜೈಲಿನಿಂದ ಇಲ್ಲಿ ಜೈಲುಗಳು ಪಾಲನೆ ಆಗ್ತಿಲ್ಲ. ಇಲ್ಲಿ ಕಟ್ಟುನಿಟ್ಟಾಗಿ ಕೆಲವೊಂದು ಕ್ರಮಗಳನ್ನ ಬಿಗಿಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಏನೋ ಜೈಲು ನಿಯಮಗಳ ಪ್ರಕಾರ ಬೆಳಿಗ್ಗೆ ಉಪಹಾರ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು, ಮತ್ತು ರಾತ್ರಿ ಡಿನ್ನರ್ ಆಗಿರ್ಬೋದು ಜೈಲಿನ ಸಾಮಾನ್ಯ ಕೈದಿಯಂತೆ ಕೂಡ ದರ್ಶನಕ್ಕೆ ನೀಡಲಾಗುತ್ತದೆ. ಇದರಲ್ಲಿ ಏನು ವಿಶೇಷತೆ ಇಲ್ಲ. ಇಲ್ಲಿ ಜೈಲಿನ ನಿಯಮ ಏನಿದೆ ಕಡಾಖಂಡಿತವಾಗಿ ಪಾಲಿಸಬೇಕು. ಯಾವುದೇ ವಿಶೇಷವಾದ ರೀತಿಯಲ್ಲಿ ಇಲ್ಲಿನ ಸೌಲಭ್ಯಗಳು ನೀಡುವುದಿಲ್ಲ. ವೀರೇಶ್, ಇನ್ನೊಂದು ಕಡೆಯಲ್ಲಿ ನಿನ್ನೆ ಬೆಳಗ್ಗೆ ದರ್ಶನ್ ಊಟ ಮಾಡಿರಲಿಲ್ಲ, ಮಧ್ಯಾಹ್ನವೂ ಕೂಡ ಊಟ ಮಾಡಿರಲಿಲ್ಲ ಎನ್ನುವಂಥದ್ದಾಗಿ ಒಂದಷ್ಟು ಮಾಹಿತಿಗಳು ಹರಿದಾಡ್ತಾ ಇತ್ತು. ರಾತ್ರಿ ಮಾತ್ರ ಊಟ ಮಾಡಿ ಬೇಗ ಮಲಗಿದ್ರು. ಆದರೆ ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದರೆ ಹೇಗಿದ್ದಾರೆ ಅಂತೇಳಿ? ಖಂಡಿತ ವಂಡರ್, ಏನಂತಂದ್ರೆ ನಿನ್ನೆ ಪರಪ್ಪನ ಅಗ್ರಹಾರದಿಂದ ನೇರವಾಗಿ ಬಳ್ಳಾರಿಗೆ ಜೈಲಿಗೆ ದರ್ಶನವನ್ನ ಕರೆತರಲಾಯಿತು. ಕರೆತಂದ ನಂತರ ಕೆಲವೊಂದು ಏನೋ ಆರೋಗ್ಯ ತಪಾಸಣೆಗಳು ಕೂಡ ಕೈಗೊಳ್ಳಲಾಯಿತು. ಆರೋಗ್ಯ ತಪಾಸಣೆ ನಂತರ ಏನು ಜೈಲಿನ ರಿಜಿಸ್ಟರ್ ಬುಕ್ಕಲ್ಲಿ ಕೂಡ ಅವರ ಹೆಸರನ್ನ ನೋಂದಣಿ ಮಾಡಿ ಮತ್ತು ಅವರಿಗೆ ಯುಟಿಆರ್ ಕೈದಿ ನಂಬರ್ ಕೂಡ ಒಂದು ನೀಡಲಾಯಿತು. ತದನಂತರ ಅವರನ್ನ ನೇರವಾಗಿ ಏನೋ ಅವರ ಏನು ಒಂದು ಜೈಲಲ್ಲಿರ್ತಕ್ಕಂಥ ಕೊಠಡಿ ಸಂಖ್ಯೆ 15 ಅವರನ್ನ ಇರಿಸಲಾಯಿತು. ಅದಾದ ನಂತರ ಏನೋ ಸಂಜೆ ಹೊತ್ತಿಗೆ ಅವರಿಗೆ 7:30 ಸಮಯದಲ್ಲಿ ಜೈಲಿನ ನಿಯಮ ಪ್ರಕಾರ 2 ಚಪಾತಿ ಅನ್ನ ಸಾಂಬಾರನ್ನ ನೀಡಿರ್ತಾರೆ. ಆದರೆ ದರ್ಶನ್ ಅವರು ಏನೋ ಅಲ್ಪ ಆಹಾರವನ್ನ ಸೇವಿಸಿ ಒಂದು ನಿದ್ರೆಗೆ ಜಾರಿರ್ತಕ್ಕಂಥದ್ದು. ರಾತ್ರಿ ಕೂಡ ಆ ಸೊಳ್ಳೆ ಕಾಟದಿಂದ ದರ್ಶನ್ ಅವರು ಸುಮಾರು 12:30 ಸರಿಯಾಗಿ ನಿದ್ದೆ ಕೂಡ ಮಾಡಿರಲ್ಲ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಅದೇ ರೀತಿಯಾಗಿ ಏನು ಬೆಳಗಿನ ಜಾವ 7:30 ಉಪಹಾರ ಕೊಡುವ ನಿಟ್ಟಿನಲ್ಲಿ ಏನು ಬೆಳಗ್ಗೆ ಬೇಗ ಎದ್ದ ತಕ್ಷಣ ಒಂದು 15 ವ್ಯಾಯಾಮ ಮಾಡಲು ಒಂದು ಜಿಲ್ಲಾಧಿಕಾರಿ ಕೂಡ ಒಂದು ಅವಕಾಶವನ್ನು ಪಟ್ಟಿದ್ರು. ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಒಂದು ರೀತಿಯಲ್ಲಿ ದರ್ಶನ್ ಬಳ್ಳಾರಿ ಜಿಲ್ಲೆಯಲ್ಲಿ ಒಗ್ಗಿಕೊಂಡಂತೆ ಕಾಣುತ್ತಿಲ್ಲ. ಹಾಗಾಗಿ ಅವರಿಗೆ ಏನು ಪುಸ್ತಕಗಳ ಮೊರೆ ಹೋಗುವ ಅನಿವಾರ್ಯತೆ ದಟ್ಟವಾಗಿದೆ. ವೀರೇಶ್, ಇನ್ನೊಂದು ಕಡೆಯಲ್ಲಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗ್ತಾರೆ ಎನ್ನುವುದಾಗಿ ಕೋರ್ಟ್ನಿಂದ ಆದೇಶ ಹೊರಬೀಳ್ತಾ ಇದ್ದಂತೆ ಬಳ್ಳಾರಿಯ ಜೈಲು ಮುಂಭಾಗದಲ್ಲಿ ಸಾಕಷ್ಟು ದರ್ಶನ್ ಅಭಿಮಾನಿಗಳು ಬಂದು ಹುಚ್ಚಾಟವನ್ನ ಮೆರೆದಿದ್ರು. ಆ ಹುಚ್ಚಾಟ ಈಗಲೂ ಕಂಟಿನ್ಯೂ ಆಗಿದೆಯಾ? ಯಾರಾದರೂ ಅಭಿಮಾನಿಗಳು ಜೈಲ್ ಬಳಿಗೆ ಬರ್ತಾ ಇದ್ದಾರಾ ಈಗ ಹೇಗೆ? ಖಂಡಿತ ವಂಡ, ನಿನ್ನೆ ಏನೋ ದರ್ಶನ್ ಬರ್ತಾರೆಂಬ ಮಾಹಿತಿ ಸುದ್ದಿಯನ್ನ ಕೇಳಿರ್ತಕ್ಕಂತ ದರ್ಶನ್ ಅಭಿಮಾನಿಗಳು 10,000 ಸಂಖ್ಯೆಯಲ್ಲಿ ಬಳ್ಳಾರಿ ಜೈಲಿನತ್ತ ಸಾಗುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾರಾಣಿ ಅವರ ಒಂದು ನೇತೃತ್ವದಲ್ಲಿ ಒಂದು ಬಿಗಿ ಕ್ರಮಗಳ ಹಿನ್ನೆಲೆಯಲ್ಲಿ ಏನು ಬಳ್ಳಾರಿ ಜೈಲು ಸುತ್ತಲೂ ಬ್ಯಾರಿಕೇಡ್ ಗಳನ್ನ ಅಳವಡಿಸಲಾಯಿತು. ಅದರಲ್ಲಿ ಪ್ರಮುಖವಾಗಿ ದುರ್ಗಮ್ಮ ಗುಡಿ ಆಗಿರ್ಬೋದು ಮತ್ತು ಎಸ್ ಸರ್ಕಲ್ ಎರಡೂ ಕಡೆನೂ ಕೂಡ ಬ್ಯಾರಿಕೇಡ್ ಅಳವಡಿಸಿ ದರ್ಶನ ಅಭಿಮಾನಿಗಳನ್ನ ನಿಯಂತ್ರಿಸಲು ಆ ಪೊಲೀಸರು ಕೂಡ ಒಂದು ಹರಸಾಹಸ ಪಟ್ಟಂತ ಹೇಳ್ಬೋದು. ಜೊತೆಗೆ ಇಂದು ಎರಡನೇ ದಿನವಾದರೂ ಕೂಡ ಏನು ದರ್ಶನ ಅಭಿಮಾನಿಗಳು ಕೂಡ ಬಳ್ಳಾರಿ ದುರ್ಗಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆಗಳನ್ನ ಕೂಡ ನಿರ್ವಹಿಸಿದ್ರು. ಜೊತೆಗೆ 101 ತೆಂಗಿನಕಾಯಿ ಕೂಡ ಹೊಡೆದು ಏನೋ ದರ್ಶನ್ ಅವರು ಆರೋಪ ಮುಕ್ತವಾಗಿ ಹೊರಬರಲೆಂದು ಕೂಡ ಒಂದು ವಿಶೇಷ ಪೂಜೆ ಸಲ್ಲಿಸಿದ್ರು. ಅದಾದ ನಂತರ ಬಳ್ಳಾರಿ ದುರ್ಗಮ್ಮ ದೇವಸ್ಥಾನದ ಒಂದು ಎದುರುಗಡೆ ಇರತಕ್ಕಂತ ಸುಮಾರು 100 ಎತ್ತರದ ದುರ್ಗಮ್ಮ ಸ್ಟ್ಯಾಚುಗೆ ಹೂವಿನ ಹಾರ ಹಾಕುವುದರ ಮೂಲಕ ಒಂದು ದರ್ಶನ್ ಅವರು ಆರೋಪ ಮುಕ್ತವಾಗಲಿ ಅಂತ ಹೇಳಿಬಿಟ್ಟು ಒಂದು ಬೇಡಿಕೆ ಒಂದು ಹರಕೆಯನ್ನು ಒತ್ತುಕೊಳ್ತಾರೆ. ಇಲ್ಲಿ ಕೂಡ ತಮ್ಮ ಉಚ್ಚತನ ಮೆರೆದು ಏನು ದೇವಿಯ ಮೇಲೆ ಕಾಲನ್ನ ಇಟ್ಟು ದೇವಿಗೆ ಒಂದು ಹೂವಿನ ಹಾರು ಹಾಕುವಂತ ಒಂದು ಪ್ರಯತ್ನ ಕೂಡ ನಾವು ಲೈವ್ ದೃಶ್ಯಗಳನ್ನ ನೋಡಬಹುದು. ಇದರ ಜೊತೆಗೆ ಅಲ್ಲಿಂದ ಪ್ರಸಾದ ವ್ಯವಸ್ಥೆ ಜೊತೆಗೆ ಕುಂಕುಮಾರ್ಚನೆ ತೆಗೆದುಕೊಂಡು ಬಂದ ಅಭಿಮಾನಿಗಳು ಸೀದಾ ಜೈಲಿನತ್ತ ಬರ್ತಾರೆ. ಏಕಾಏಕಿ ಜೈಲಿನ ಗೇಟಿಗೆ ಬಂದಂತ ಸಂದರ್ಭದಲ್ಲಿ ಏನು ಜೈಲಿನ ಸಿಬ್ಬಂದಿಗಳು ಅವರನ್ನ ತಡೆದು ಏನು ನಾವು ದರ್ಶನ್ಗೆ ಪ್ರಸಾದವನ್ನ ತಂದಿದ್ದೇವೆ, ದಯವಿಟ್ಟು ಅವರಿಗೆ ನಾವು ಕೊಡಬೇಕು, ನಮಗೆ ಅವಕಾಶ ಮಾಡಿ ಕೊಡಂತ ಒಂದು ಒತ್ತಾಯವನ್ನ ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿಂದ ಜೈಲಾಧಿಕಾರಿಗಳು ಆ ಅವಕಾಶವನ್ನ ಕೊಡುವುದಿಲ್ಲ, ಯಾವುದೇ ಕಾರಣಕ್ಕೂ ಒಳಗಡೆ ಬಿಡುವುದಿಲ್ಲ. ಜೊತೆಗೆ ಕುಂಕುಮ ಭಂಡಾರ ಮತ್ತು ಜೊತೆಗೆ ಪ್ರಸಾದವನ್ನ ನೀವು ವಾಪಸ್ ತೆಗೆದುಕೊಂಡು ಹೋಗಬೇಕಂತ ಜೈಲಾಧಿಕಾರಿಗಳು ಅವರನ್ನ ಅಲ್ಲಿಂದ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು. ಭಂಡಾರ್, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನಮ್ಮ ಪ್ರತಿನಿಧಿ ವೀರೇಶ್ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಏನೆಲ್ಲ ಆಗ್ತಾ ಇದೆ, ಒಂದ್ ಕಡೆಯಲ್ಲಿ ದರ್ಶನ್ ಏಕಾಂಗಿ ಆಗಿದ್ದಾರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ, ಇನ್ನೊಂದು ಕಡೆಯಲ್ಲಿ ಅಭಿಮಾನಿಗಳ ಅತಿರೇಕದ ವರ್ತನೆಯನ್ನು ಕೂಡ ಗಮನಿಸ್ತಾ ಇರಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334,
ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.